ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಈಗಾಗಲೇ ಹರಿಯಾಣ ಚುನಾವಣೆ ಮುಗಿಯಿತು, ಜಮ್ಮು ಕಾಶ್ಮೀರ ಚುನಾವಣೆ ಮುಗಿದು, ಈಗ ಎಕ್ಸಿಟ್ ಪೋಲ್ ಬಂದಾಗಿದೆ. ಈಗಾಗಲೇ ಎಕ್ಸಿಟ್ ಪೋಲ್ ಅಂದರೆ ಒಂದಿನ ಊಹೆ ಮಾಡ್ತಾರೆ ಅಲ್ಲಿ ಮತದಾರರನ್ನ, ಅದು ಮತಗಟ್ಟೆಯಿಂದ ಬಂದಂತಹ ಮತ ಹಾಕಿ ಬಂದಂಥ ಮತದಾರರನ್ನ ಸಮೀಕ್ಷೆ ಮಾಡ್ತಾರೆ. ಈ ಸಮೀಕ್ಷೆಗಳು ಕೆಲವೊಮ್ಮೆ ಸತ್ಯವೂ ಆಗ್ತಾವೆ, ಕೆಲವೊಮ್ಮೆ ಸುಳ್ಳು ಆಗ್ತಾವೆ. ಅದು ಮನುಷ್ಯನ ಕುತೂಹಲ, ಏನಾಗ್ಬೋದು ಏನಾಗ್ಬೋದು. ಸಹಜದ್ರೆ ಇದು ಎಲ್ಲ ಫೀಲ್ಡ್ಗೂ ಇದ್ದಿದ್ದೀರಾ, ಇದು ಒಂದು ಏನಪ್ಪ ತರ್ತಕ್ಕೆ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಏನು ಬರ್ತಾ ಇದ್ದಾವಪ್ಪ ಅಂದ್ರೆ, ಜಮ್ಮು ಕಾಶ್ಮೀರ ಅತಂತ್ರ ಆಗ್ತದೆ, ಮೆಜಾರಿಟಿ ಆಗಲಾರ್ದಂಗೆ ಆಗ್ತದೆ ಅನ್ನುವಂಥ ಮತ ಯಾಕಪ್ಪ ಅಂತಂದ್ರೆ, ಮೆಜಾರಿಟಿ ಆಗುವುದಕ್ಕೆ 46 ಸೀಟುಗಳು ಎರಡೂ ಕಡೆ ಬೇಕು, ಜಮ್ಮು ಕಾಶ್ಮೀರದಲ್ಲೇ ಆಯಿತು, ಹರಿಯಾಣದಲ್ಲೇ ಆಯಿತು. ಆದರೆ ಇದನ್ನು ಹೇಳ್ತಾ ಇರೋದು ಜಮ್ಮು ಕಾಶ್ಮೀರದಲ್ಲೇ 46 ಅಥವಾ 45 ಆಗೋದು ಭಾಳ ಕಷ್ಟ ಅನ್ನುವಂಥ ಮಾತು, 46 ಆಗೋದು ಭಾಳ ಕಷ್ಟ ಅನ್ನುವಂಥ ಮಾತದ. ಹೀಗಾಗಿ ತ್ರಿಶಂಕುವ ಆಗ್ತೈತಿ ಅಂತ ಅಲ್ಲಿ ವಾದ ಮಾಡಿದ್ರೆ, ಹರಿಯಾಣ ಮಾತ್ರ ಸ್ಪಷ್ಟವಾಗಿ ಕಾಂಗ್ರೆಸ್ನ ನೆಚ್ಚದ, ಕಾಂಗ್ರೆಸ್ನ ಉಡಿಯಲು ಬಿದ್ದದ ಅನ್ನುವಂಥ ಎಕ್ಸಿಟ್ ಪೋಲ್ ಬರ್ತಾ ಇದ್ದಾವೆ. ಈಗ ಏನು ಬರ್ತದೋ ಇನ್ನು 2 ದಿವಸ ಗೊತ್ತಾಗಿ ಆಗ್ತದೆ, ಯಾರು ಏನು ಎಂತು. 8ನೇ ತಾರೀಕಿಗೆ ಈ ಸಮಯಕ್ಕೆ ಬಂದಾಗ ರುಝಾನ್ ಅಂತೀವಿ ನಾವು, ಅಥವಾ ಮುನ್ಸೂಚನೆಗಳು ಅಂತ ಹೇಳ್ತೀವಿ, ಕಾಣ್ತಾ ಇರ್ತಾವೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಈ ಹರಿಯಾಣದಲ್ಲೇ ಕಾಂಗ್ರೆಸ್ ಮ್ಯಾಕ್ಸಿಮಮ್ ಮತಗಳನ್ನು ಪಡೆದ, ಮ್ಯಾಕ್ಸಿಮಮ್ ಸೀಟ್ಗಳನ್ನು ಪಡೆದ ಬರ್ತೈತಿ ಅನ್ನೋದು ಸ್ವಲ್ಪ ಯಾರಿಗಾದರೂ ಅನಿಸ್ಲಿಕ್ಕತ್ತದ. ಯಾಕಪ್ಪ ಅಂತಂದರೆ, ಈ ಒಂದು ಹಿನ್ನೆಲೆಯಲ್ಲಿ ಈ ಸರ್ವೆ ಮಾಡಿದಂಥ ಒಂದು ಸಂಘಟನೆಗಳು, ಅದರಲ್ಲೂ ಮುಖ್ಯವಾಗಿ ಈ ಮಧ್ಯದ್ದು ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಜ್ ಅನ್ನುವಂಥದ್ದು ಏನಪ್ಪ ಅಂತಂದರೆ, ಕಾಂಗ್ರೆಸ್ 55-62 ಸೀಟು ಬರ್ತಾವೆ ಅಂತ ಹೇಳಿದರೆ, BJP 18-24 ಬರ್ತಾವ, ಮುಂದೆ INLD ಅಲ್ಲಿ ಲೋಕಲ್ ಪಾರ್ಟಿ ಅದು ಅದಿದ್ದು 3-6 ಬರ್ಬೋದು. ಮುಂದಿನ ಏನಪ್ಪ ಅಂತಂದ್ರೆ ಇತರರು ಅಂದರೆ ಇಂಡಿಪೆಂಡೆಂಟ್ 2-8 ಬರ್ಬೋದು ಅಂತ ಒಂದು ಅಂದಾಜು ಮಾಡ್ತಾ ಇದ್ದಾರೆ ರಿಪಬ್ಲಿಕನ್ ಭಾರತ ಮ್ಯಾಟ್ರಿಜ್. ಅದೇ ರೀತಿ ಇನ್ನೊಂದು ಯಾವುದಪ್ಪ ಅಂದರೆ ರಿಪಬ್ಲಿಕ್ TVP MRQ ಇದು ಸಹಿತ BJPಗೆ 27-35 ಸೀಟು ಮ್ಯಾಕ್ಸಿಮಮ್ ಕೊಡ್ತಾ ಇದೆ. ಇದನ್ನ ಯಾಕೆ ಇವೆರಡತ್ರ ಮೊದಲು ತೊಗೊಂಡೆಪ್ಪ ಅಂತಂದ್ರೆ ನಾನು, ಇವೆರಡೂ ಏನಪ್ಪ ಅಂತಂದ್ರೆ ವಿಶೇಷವಾಗಿ BJP ಪರವಾಗಿ ಇವು ಏನಪ್ಪ ಅಂದ್ರೆ ಸರ್ವೆ ಮಾಡುವಂಥದ್ದು ಭಾಳಷ್ಟು ನಾವು ನೋಡಿದ್ವಿ ಇಲ್ಲಿವರೆಗೆ. ಅವರು ಇವತ್ತು ಎರಡು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಹರಿಯಾಣದಲ್ಲಿ ಒಬ್ಬರು 18-24 ಬರ್ತಾವೆ, ಇನ್ನೊಬ್ಬರು 27-35 ಬರ್ತಾವೆ. ಆದರೆ ಅದೇ ಅವರಿಬ್ಬರು ಕಾಂಗ್ರೆಸ್ ಒಂದು ಏನಪ್ಪ ಅಂದ್ರೆ 55-62 ಬಂದರೆ ಇನ್ನೊಂದು 51-61 ಬರ್ತಾವೆ ಅಂದರೆ, ಆ್ಯಕ್ಚುಲಿ ಮೋದಿಯವರ ಪರ ಇದ್ದಂಥ ನಮ್ಮ ಈ ಏನು ರಿಪಬ್ಲಿಕನ್ TVಗಳು ತಮ್ಮ ವರದಿಯನ್ನು ಒಪ್ಪಿಸ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಭಾಳ ಲೆಕ್ಕ ಹಾಕಿ ಸೋಸೆ ತೆಗೆದು ಹೇಳಿದಂಥ ಮಾತುಗಳು ಅಂದ್ರೆ, ಹರಿಯಾಣದಲ್ಲೇ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಸರ್ಕಾರ ಆಗ್ತದೆ ಅನ್ನುವಂಥದ್ದು ಒಂದು ಅಂಬೋಣ. ಅದೇ ರೀತಿ ದೈನಿಕ ಭಾಸ್ಕರ್ ಅದು ಬರ್ತದೆ, ಅಲ್ಲಿ ಒಂದು ದೊಡ್ಡ ಪತ್ರಿಕೆ ಉತ್ತರ ಭಾರತದಲ್ಲ, ಅದು 19-29 BJPಗೆ ಬಂದರೆ ಕಾಂಗ್ರೆಸ್ಗೆ 44-54 ಬರ್ತದೆ ಅಂತೇಳಿ ಅವ್ರು ಹೇಳ್ತಾರೆ ದೈನಿಕ್ ಭಾಸ್ಕರ್ದವರು. ನಂತರದಲ್ಲಿ ಇಂಡಿಯಾ ಟುಡೇ ಸಿ ವೋಟರ್, ಇದು ಹೆಚ್ಚು ಕಡಿಮೆ ಸ್ವಲ್ಪ ಗೋಧಿ ಮಳೆ ಅಂತ ನಾವು ಕರಿತೀವಲ್ಲ ಆ ಕಡೆ ಒಲ್ವಂಥ ಒಂದು ಸರ್ವೆ, ಅವರು ಸಹಿತ ಹೇಳ್ತಾ ಇದ್ದಾರಪ್ಪ ಅಂದರೆ ಸಿ ವೋಟರ್ಸು 20-26 BJPಗೆ ಬಂದರೆ 50-58 ಏನಪ್ಪ ಅಂತಂದರೆ ಕಾಂಗ್ರೆಸ್ಗೆ ಬರ್ತಾರೆ. ಮುಂದಿನ INLD ಬರುವುದಿಲ್ಲ ಒಂದು ಅನ್ನುವಂಥ ಅವರ ಅಭಿಪ್ರಾಯ. ಮುಂದೆ ಇಂಡಿಪೆಂಡೆಂಟ್ ಇತರರು ಏನಪ್ಪ ಅಂತಂದರೆ 10-16 ಬರ್ತಾವು ಅಂತೇಳಿ ಮಾತಾಡ್ತಿದ್ದಾರೆ, ಸರ್ವೆ ಒಪ್ಪಿಸ್ತಾ ಇದ್ದಾರೆ. ಇನ್ನೊಂದು ಸರ್ವೆ ಮಾಡಿದರೆ ಪೀಪಲ್ಸ್ ಪಲ್ಸ್ ಅಂತೇಳಿ ಅದು ಸರ್ವೆ ಮಾಡಿ, ಅವರು ಸಹಿತ 20-32 ಕೊಟ್ಟಿದ್ದಾರೆ ಸೀಟ BJPಗೆ ಬರ್ಬೋದು ಅಂತೇಳಿ. ಮುಂದೆ 49-61. ಈಗ ಇವೆಲ್ಲ ಸರ್ವೆಗಳು ವಿಶೇಷವಾಗಿ ಈ ಒಂದು ಕಾಂಗ್ರೆಸ್ BJPಗಳ ಸರ್ವೆ ಮಾಡಿದಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತ ಅನ್ನುವಂಥ ಹುಡಾ ಮುಖ್ಯಮಂತ್ರಿ ಆಗ್ಬೋದು, ಮತ್ತಾರು ಆಗ್ಬೋದು, ಶೈಲಜಾ ಆಗ್ಬೋದು, ಮತ್ತಾರು ಆಗ್ಬೋದು, ಆದರೂ ಹುಡಾ ಆಗ್ತಾರೆ ಅನ್ನುವಂಥದ್ದು ಈಗಾಗಲೇ ಮಧ್ಯ ಚರ್ಚೆಯಲ್ಲಿ ಇರುವಂಥ ವಿಷಯ. ಆದರೂ ಇಟ್ಟುಕೊಂಡು BJPಗಳು ಭಾಳ ಒಳ್ಳೆಯ ಪ್ರಯತ್ನ ಮಾಡಿದರು. ಯಾಕಂದರೆ ಅಲ್ಲಿ ಜಾಟ್ ಬರ್ತಿದ್ರು, ಜಾಟ ಸಮಾಜ ಸೇರಿದಂಥವ್ರು ಹುಡಾ ಅವರು, ಅವ್ರು ಬಂದು ಮತ್ತು ಹಿಂದೆ ದುರಾಡಳಿತ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಹುಡಾ ಕಾಂಗ್ರೆಸ್ ಬಂದ ಇಲ್ಲಿ ಆಡಳಿತವನ್ನು ಹದಗೆಡಿಸ್ತದೆ, ಇನ್ನಷ್ಟು ಭ್ರಷ್ಟಾಚಾರ ಹೆಚ್ಚಾಗ್ತದೆ,
ಯಾವ ಆಗುವುದಿಲ್ಲ ಅನ್ನುವಂಥ ಪ್ರಚಾರವನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದರು. ಅದ್ರ ಜೊತೆಗೆ ಶೈಲಜಾ ಅವರು ಈ ಒಂದು ಏನಪ್ಪ ದಲಿತ ಸಮುದಾಯದ ಬರುವಂಥ ಹೆಣ್ಮಗಳು ಅವರು ಆಗೋದು ಭಾಳ ಕಡಿಮೆ, ನಮ್ಮಲ್ಲಿ ಬರಲಿ ಅವ್ರನ್ನ ಮಾಡ್ಕೊಳ್ತೀವಿ ಅಂತೇಳಿ ಅಲ್ಲೇ ಒಡೆಯುವ ಪ್ರಯತ್ನ ಮಾಡಿದರು ಇಲೆಕ್ಷನ್ ಸಮಯದಲ್ಲಿ. ಆದರೆ ಈಗಿನ ವರದಿಗಳು ಬರೋದು ನೋಡಿದರೆ ಅದು ಅವ್ರಿಗೆ ಯಶಸ್ವಿ ಆಗಿಲ್ಲ ಅಂತ ಅನ್ನಿಸ್ತದೆ. ಆದರೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದರು ಹುಡಾ ಕಾಂಗ್ರೆಸ್ನ ಸೋಲಿಸ್ಬೇಕು ಅಂತೇಳಿ. ಆದರೆ ಆ ದಿಸೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾಳ ಚೆನ್ನಾಗಿ ಸಜ್ಜೆ ಇಟ್ಟುಕೊಂಡು ಇಡೀ ಒಂದು ಮೂಮೆಂಟನ್ನು, ಚುನಾವಣಾ ಮೂಮೆಂಟನ್ನು, ಚುನಾವಣಾ ಪ್ರಚಾರವನ್ನು ವ್ಯವಸ್ಥಿತವಾಗಿ ಒಂದು ಕಡೆ ಶೈಲಜಾ ಅವರನ್ನು, ಇನ್ನೊಂದು ಕಡೆ ಹುಡಾ ಅವರನ್ನು ತೆಕ್ಕೆ ತೆಗೆದುಕೊಂಡು ಅಲ್ಲಿ 36 ಬಿರಾದರಿಗಳು ಅಂತ ಕರೀತಾರೆ, ಅಲ್ಲಿ ಸಮುದಾಯಗಳು ಕರೀತಾರೆ, ಅವನ್ನೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಈ ಒಂದು ದಲಿತ ಮತ್ತು ಜಾಟ್ ಎರಡು ಕಾಂಬಿನೇಷನ್ ಮಾಡಿ ಅಲ್ಲೇ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು ಮಾಡಿಕೊಂಡಿದ್ದಾರೆ ಅಂತ ಒಂದು ಕ್ಯಾಲ್ಕುಲೇಷನ್ನು ಅಥವಾ ಒಂದು ಅನಾಲಿಸಿಸ್ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಏನಲ್ಲಿ ಗೆದ್ದಿದ್ರು ಹುಡಾ ಕಾಂಗ್ರೆಸ್ನಿಂದ ಅಲ್ಲ, ಒಟ್ಟು ನ್ಯಾಷನಲ್ ಕಾಂಗ್ರೆಸ್ನಿಂದ ಅಲ್ಲೇ ಅಧಿಕಾರಿ ಬರೋ ಸಾಧ್ಯತೆಗಳಿದ್ದಾವೆ. ಮತ್ತು ಹುಡಾನವ್ರನ್ನ ಇಟ್ಟುಕೊಂಡು ಜಾಟ್ ಕಮ್ಯುನಿಟಿಯನ್ನು ತೆಗೆ ತಗೊಂಡ್ರು ಶೈಲಜ ಮತ್ತು ಇನ್ನೊಬ್ಬ ಅಶೋಕ್ ತಾವರತ್ ಅಂತ ಬರ್ತಾ ಇದ್ದಾರೆ, ಅವರು ಬಿ ಜೆ ಪಿಯಲ್ಲಿದ್ದರು. ಈ ಶೈಲಜಾ ಅವ್ರ ವಿರುದ್ಧ ನಿಂತು ಸೋತಿದ್ರು ಬಿ ಜೆ ಪಿಯಿಂದ. ಅವರು ಕೊನೆಯ ಕ್ಷಣದಲ್ಲಿ ಈ ಕಾಂಗ್ರೆಸ್ಸಿಗೆ ಬಂದಿದ್ದಕ್ಕಾಗಿ ಅದೆಷ್ಟು ಲಾಭ ಆಯಿತು ಏನೋ ಗೊತ್ತಾ ಇಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಅಲ್ಲಿ ಒಂದಿಷ್ಟು ಹುಡಾ ಅವರಿಗೆ ಒಂದು ಕಾಂಪಿಟೇಷನ್ ನಿರ್ಮಾಣ ಆಯಿತು. ಶೈಲಜಾ ಅವರಿಂದ ಅವರಾಗ್ಬೋದು, ಶೈಲಜಾ ಅವರಿಂದ ಆಗ್ಬೋದು, ಅಥವಾ ಇನ್ನುಳಿದ ಅಲ್ಲಿಯ ಯಾವುದೇ ನಾಯಕನೂ ಸಹಿತ ಇವರಿಗೆ ಏನಪ್ಪ ಅಂದರೆ ಎದುರಾಳಿ ಆಗುವ ಸಾಧ್ಯತೆಗಳಿದ್ದ. ಅದಕ್ಕಾಗಿ ಈ ಒಂದೆಲ್ಲ ಹಿನ್ನೆಲೆಯಲ್ಲಿ ರಾಹುಲ್ರ ಚಾಣಕ್ಯತನ, ಅವ್ರ ನಾಯಕತ್ವ, ಪಾದಯಾತ್ರೆ ನಾಯಕತ್ವ ಇವೆಲ್ಲರೂ. ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅಲ್ಲೇ ಜಾಡ್ ಸಮುದಾಯ ತಮ್ಮ ತೆಕ್ಕಿಗೆ ತೊಗೊಂಡ್ರು, ಇನ್ನೊಂದು ಕಡೆ ದಲಿತರ ಸಮುದಾಯ ತೆಕ್ಕಿಗೆ ತೆಗೆದುಕೊಂಡ್ರು. ಇದರಿಂದಾಗಿ ಮ್ಯಾಕ್ಸಿಮಮ್ ಗೆಲ್ಲುವ ಅವಕಾಶಗಳು ಅವ್ರಿಗೆ ಹೆಚ್ಚಾಗಿದೆ. ಅದೇ ಸಂದರ್ಭದಲ್ಲೇ ಪಾದಯಾತ್ರೆಯಿಂದಾಗಿ ಅಸಂಘಟಿತ ಕಾರ್ಮಿಕರು, ರೈತರು, ಇನ್ನುಳಿದವರು ಇವರೆಲ್ಲರೂ ಒಂದು ರೀತಿಯಿಂದ ನಮ್ಮ ರಾಹುಲ್ ಅವ್ರ ಮೇಲೆ ಭಾಳಷ್ಟು ಪ್ರೀತಿಯನ್ನು, ವಿಶ್ವಾಸವನ್ನು ಹೊಂದುವಂಥ ಸಾಧ್ಯತೆಗಳಾಗಿದ್ದರಿಂದಾಗೆ ಇವ ಜನ ಈ ಬಿ ಜೆ ಪಿಯಿಂದ ದೂರ ಸರದ ಅದರಲ್ಲೂ ಖಟ್ಟರ್, ನಿಮಗೆ ಹೆಸರು ಕೇಳಿದಿರ ಅದನ್ನು, ಖಟ್ಟರ್ ಅವರಿಂದಾಗೆ ಇಡೀ ತಮ್ಮ ಹೆಸರು ಕೇಳಿಸ್ಕೊಂಡಿದ್ದು ಬಿ ಜೆ ಪಿ. ಅವಾಗ ಲಾಸ್ಟಿಗೆ ಬಂದೇನೋ ಆ ಒಂದು ಸೈನಿ ಅವರನ್ನು ಚೀಫ್ ಮಿನಿಸ್ಟರ್ ಮಾಡಿ ಏನೋ ಒಂದು ಕಣ್ಣು ಒರೆಸುವ ಪ್ರಯತ್ನ ಮಾಡಿದ್ದು ಓ ಬಿ ಸಿ ಮನುಷ್ಯ ಅಂತಂದು. ಆದರೆ ಅಷ್ಟರೊಳಗೆ ಎಲ್ಲ ಟೈಮ್ ದಾಟಿ ಹೋಗಿತ್ತು. ಅದಕ್ಕಿಂತ ಮುಖ್ಯ ಅಂದರೆ ಇನ್ನೊಂದು ದೊಡ್ಡ ಸಂಘಟನೆ ಒಂದು ಹೊಡೆದು ಬಿದ್ದಿದ್ದು ರೈತರ ಮೂಮೆಂಟನ್ನು ಕಟ್ಟರದಂತ ಭಾಳ ಕ್ರೂರವಾಗಿ ಅತ್ಯಂತ ಕೆಟ್ಟ ನಡೆದಿಂದ ನಡೆಸಿಕೊಂಡಿದ್ದಕ್ಕಾಗಿ ರೈತರು ಸಹಿತ ಅವ್ರನ್ನ ದೂರ ಸರಿದ್ರು. ಮತ್ತು ರೈತರಲ್ಲಿ ಎಲ್ಲ ಜಾತಿಗೆ ಎಲ್ಲ ಸಮುದಾಯಕ್ಕೆ ಸೇರಿದವರು ಇದ್ದಾರೆ, ಒಂದು ಸಮುದಾಯಕ್ಕಂತೆಲ್ಲ ಜಾಟರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ದಲಿತರಿದ್ದಾರೆ, ಬಿದ್ದ ಸಮಾಜದ ಒ ಬಿ ಸಿ ಎಲ್ಲರೂ ಇದ್ದಾರೆ ರೈತರೆಲ್ಲ. ಹೀಗಾಗಿ ರೈತ ಸಮುದಾಯ ಈ ಸಲ ಕಾಂಗ್ರೆಸ್ಸಿಗೆ ಒಮ್ಮದಿಂದ ಓಟ್ ಹಾಕಿದ್ದಾರೆ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಮತ್ತು ಸ್ಥಾನಿಕ ಈ ಒಂದೇನು ಸರ್ವೆ ಏನು ಹೇಳಿಕತ್ತದಪ್ಪ ಅಂದ್ರೆ ಎಕ್ಸಿಟ್ ಪೋಲ್ ಇದೇನು ಹೇಳಿಕತ್ತದಪ್ಪ ಅಂದ್ರೆ ಇಲ್ಲ, ಕಾಂಗ್ರೆಸ್ ಹರಿಯಾಣದಲ್ಲಿ ನಿಶ್ಚಿತವಾಗಿ ಅಧಿಕಾರ ಹಿಡಿತದೆ ಅನ್ನುವಂಥ ಮಾತನ್ನು. ಹೀಗಾಗಿ ಮತ್ತೊಂದು ಏನಪ್ಪ ಅಂದ್ರೆ ಬಲ ಬಂದಂಗೆ ಆಯಿತು. ಇದೇ ಸಂದರ್ಭದಲ್ಲಿ ಇನ್ನೊಂದಿಷ್ಟು ಮಾತಾಡಿಬಿಡುವಂಥದ್ದು ಏನಪ್ಪ ಅಂದ್ರೆ ಈಗ ನಮ್ಮ ಜಮ್ಮು ಕಾಶ್ಮೀರದಲ್ಲೂ ಸಹಿತ ಮೋಸ್ಟ್ ಪ್ರೊಬಬಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಇವುಗಳ ಹೊಂದಾಣಿಕೆಯಿಂದ ಸರ್ಕಾರ ಆಗ್ತದೆ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇದ್ದಾವೆ. ಆದರೆ ಪೂರ್ಣ ಬಹುಮತ ಆಗ್ತದೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ, ಯಾಕಂದರೆ ಸರ್ವೆಗಳೆಲ್ಲ ಅದೇ ರೀತಿಯಾಗಿ ಹೇಳ್ತಾ ಇದ್ದಾವೆ. ಯಾಕಂದರೆ ಮಿನಿಮಮ್ ಏನಿಲ್ಲಪ್ಪ ಅಂತಂದರು ಕಾಂಗ್ರೆಸ್ ಗೌರ್ಮೆಂಟ್ ಆಗಬೇಕಾದ್ರೆ ಯಾವುದೋ ಗೌರ್ಮೆಂಟ್ ಆದರೂ 46 ಸೀಟುಗಳು ಬೇಕು ಸರಳ ಬಹುಮತಕ್ಕೆ. ಇಲ್ಲೂ 90 ಒಟ್ಟು ಸೀಟುಗಳು, ಅದರಲ್ಲೇ 46 ಆದಾಗ ಮಾತ್ರ ಗೌರ್ಮೆಂಟ್ ಆಗ್ತದೆ. ಹೀಗಾಗಿ ಇಲ್ಲಿ ಬಂದಂಥ ಈ ಒಂದು ಸಮೀಕ್ಷೆಗಳು ಆಕ್ಸಸ್ ಮೈ ಇಂಡಿಯಾ ಇವ್ರು ಮಾಡ್ತಾರೆ, 23-24 ಬರ್ತಾರಪ್ಪ ಬಿ ಜೆ ಪಿ ಸೀಟುಗಳು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ನಮ್ಮ ಅದೇ ಕಾರಣ ಕಾಂಗ್ರೆಸ್ 35-45 ಬಂದರೆ ಹೆಚ್ಚು, ಅದಕ್ಕೆ ಹೆಚ್ಚು ಬರುವುದಿಲ್ಲ, 40 ಆಗೋದಿಲ್ಲ, ಸರಳ ಮೆಜಾರಿಟಿ ಆಗೋದಿಲ್ಲ ಅಂತಾರೆ. ಅದೇ ಕಾರಣ ಪಿ ಡಿ ಪಿ 4-6 ಸಾಧ್ಯತೆಗಳಿದ್ದಾವೆ ಅಂತ ಅವರು ಅನಾಲಿಸಿಸ್ ಮಾಡ್ತಾರೆ. ಆದರೆ ಇವರು ಇತರೆ ಅದು ಇಂಡಿಪೆಂಡೆಂಟ್ ಎಂಟ್ರಿಂದ 23 ಜನ ಬರ್ತಾರೆ ಅಂತೇಳಿ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದ್ದಾರೆ. ನಂತರ ದೈನಿಕ್ ಭಾಸ್ಕರ್ ಇವರು ಸಹಿತ 20-25 ಬಿ ಜೆ ಪಿ ಬಂದರೆ 35-40 ಬರ್ತಾವೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಹೇಳ್ತಾ ಇದ್ದಂಥದ್ದು. ಆದರೆ ಪಿ ಡಿ ಪಿ 4-7 ಬರ್ತದೆ ಮತ್ತು ಇತರೆ 12-15 ಬರ್ತಾರೆ ಅನ್ನುವಂಥ ಒಂದು ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ರಿಪಬ್ಲಿಕ್ ಗುಲಿಸ್ತಾನ್ ಅಲ್ಲಿ ಕಾಶ್ಮೀರದ ಇವರು ರಿಪಬ್ಲಿಕ್ದವ್ರದ ಸಂಸ್ಥೆ, ಅವ್ರು 20-30 ಬಿ ಜೆ ಪಿ ಬರ್ದಂತ ಹೇಳ್ತಾರೆ, 31-36 ಕಾಂಗ್ರೆಸ್ ಒಂದು ಸ್ವಲ್ಪ ಕಾಂಗ್ರೆಸ್ ಮತ್ತು ಎನ್ ಸಿ ನಮ್ಮ ಎನ್ ಸಿಗೆ ಕಡಿಮೆ ಇದನ್ನು ಕೊಡ್ತಾ ಇದ್ದಾರೆ, ಸೀಟ್ಗಳನ್ನು ಕೊಡ್ತಾ ಇದ್ದಾರೆ. 31-36 ಬಂದು ಹೆಚ್ಚಿಂದು ಅಂತೇಳ. ಅದೇ ಕಾಲಕ್ಕೆ 5-7 ಪಿ ಡಿ ಪಿ ಬರ್ತಾರೆ,
ಮತ್ತು 10-17 ಈ ಥರ ಇಂಡಿಪೆಂಡೆಂಟ್ ಬರ್ತಾರೆ ಅಂತೇಳಿ. ಇನ್ನು ಸಿ ವೋಟರ್ ಇಂಡಿಯಾ ಅವ್ರ ಸರ್ವೆ ಪ್ರಕಾರ 27-32 ಸೀಟುಗಳು ಬಿ ಜೆ ಪಿ ಬರ್ತಾವೆ, 40-48 ಕಾಂಗ್ರೆಸ್ ಮತ್ತು ಈ ಎನ್ ಸಿ ಬರ್ತಾವೆ. ಒಂದು ಸ್ವಲ್ಪ ಲಿಟ್ರಲ್ ಮೆಜಾರಿಟಿ ಆಗ್ಬೋದು ಅಂತ ಅವ್ರ ಕದ. 6-12 ಪಿ ಟಿ ಪಿ ಬರ್ತಾವೆ, ಮತ್ತು 6-11 ಏನಪ್ಪ ಅಂತಂದರೆ ಇನ್ನುಳಿದ ಅಂದರೆ ಈ ಥರ ಬರ್ತವೆ. ಇನ್ನು ಪೀಪಲ್ಸ್ ಪಲ್ಸ್ ಅಂತ ಮತ್ತೊಂದು ಮಾಡಿದ್ರು ಸರ್ವೆ, ಅವರು 23-27 ಬಂದು ಹೇಳ್ತಪ್ಪ ಬಿ ಜೆ ಪಿ ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ, ಸರ್ವೆ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಮತ್ತು ಎನ್ ಸಿ ಇವೇನಪ್ಪ ಅಂದರೆ 46-50 ಸೀಟ್ ಪಡೋದು ಭಾಳ ಅಂತ ಅನ್ನುವಂಥದ್ದು. ಇದು ಒಂದಿಷ್ಟು ಅಧಿಕಾರ ಹಿಡಿಯುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸಿ ವೋಟರ್ ಮತ್ತು ಇಂಡಿಯಾ ಟುಡೇ ಇದ್ದಿದ್ದು 40-48, ಪೀಪಲ್ಸ್ ಪಲ್ಸ್ ಇದ್ದು 46-50 ಅಂದರೆ ಇವೆರಡು ಗೌರ್ಮೆಂಟ್ ಮಾಡ್ತಾರಪ್ಪ ಇವರು ಎನ್ ಸಿ ಮತ್ತು ಕಾಂಗ್ರೆಸ್ ಅಂತೇಳ. ಮುಂದೆ ಪಿ ಡಿ ಪಿ 7-11 ಬರ್ತಾವೆ, 4-6 ಇವೆಲ್ಲ ನೋಡಿದಾಗ ಒಂದು ಏನು ಕ್ಲಿಯರ್ ಆಗ್ತಾ ಇದೆಯಪ್ಪ ಅಂದರೆ ಬಿ ಜೆ ಪಿ ಸರ್ಕಾರ ರಚನೆ ಮಾಡೋದು ಸಾಧ್ಯ ಭಾಳ ಕಡಿಮೆ. ಅವ್ರು ಯಾಕಂದರೆ ಇನ್ನುಳಿದವ್ರು ಯಾರು ಅಲ್ಲೇ ಕಾಶ್ಮೀರ ಮತ್ತು ಜಮ್ಮುವಿನಲ್ಲೇ ಇವ್ರ ಜೊತೆಗೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ. ಇಷ್ಟರೊಳಗೆ ಕೆಲವೊಂದು ಸಿನ ಊಹಾಪೋಹ ಶುರುವಾಗಿದ್ದು ಏನಪ್ಪ ಅಂದರೆ ಬಿ ಜೆ ಪಿ ಜೊತೆಗೆ ನಮ್ಮ ಅಬ್ದುಲ್ ಅವರು ಫಾರೂಕ್ ಅಬ್ದುಲ್ ಅವರು ಹೊಂದಾಣಿಕೆ ಮಾಡ್ಕೋಬಹುದು ಅಂತಾರೆ. ಅದು ಸಡನ್ ಆಗಿ ಇಂಟ್ರೀವ್ ಕೊಟ್ಟಂಥ ಅಬ್ದುಲ್ ಅವರು ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ ಬಿ ಜೆ ಪಿಯಿಂದ, ನಮ್ಮ ಮಸೀದಿಗಳಿಗಾಗಿರ್ಬೋದು, ನಮ್ಮ ಜನಾಂಗಕ್ಕಾಗಿರ್ಬೋದು, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಏನೋ ಆಗಿದಾವೆ ನಮ್ಮ ಮನೆಗಳಿಗೆ ಕೇಳಿದ್ದಾರೆ ಬುಡ್ಡು ಸತ್ಯ ಏನೋ ಆಗಿದೆ ಪಾಪ ಅಲ್ಲಿ ಜನರಿಗೆ. ಅದಕ್ಕಾಗಿ ನಾವು ಅವ್ರು ಸಪೋರ್ಟ್ ಮಾಡೋದಿಲ್ಲ ಅಂತ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಜೊತೆಗೆ ಮಾಡೋರು ಇಲ್ಲ ನಮ್ಮಷ್ಟು ವಿರೋಧ ಪಕ್ಷ ಇರ್ತೀವಿ ಅನ್ನೋ ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಪಿ ಡಿ ಪಿ ಸಹಿತ ಎಲ್ಲ ಸರ್ವೆ ನೋಡಿದಾಗ 4-7 ಹೆಚ್ಚು 7 ತನಕ, ಅದು ಕೆಲವೊಂದು 12 ತನಕ ಕೊಟ್ಟಿದ್ದಾರೆ ಏನಪ್ಪ 4-6-12 ತನಕ ಅಥವಾ 7-11 ತನಕ ಮಾಡಿದ್ದಾರೆ. ಇವರು ಸಹಿತ ಇಲ್ಲಿ ನೋಡಿದಾಗ ಬಿ ಜೆ ಪಿ ಜೊತೆ ಹಿಂದಿನ ಸರ್ಕಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು ಅವರು, ಬಟ್ ಕಹಿ ಘಟನೆ ಆಗಿದ್ದರಿಂದಾಗೆ ಇವತ್ತು ಅವರಿದ್ದಂಥ ಅವರ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡದೇ ಹೋಗೋದ್ರಿಂದಾಗೆ ಇಲ್ಲಿ ಕಾಂಗ್ರೆಸ್ ಜೊತೆಗೆ ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಇನ್ನೊಂದು ಪಿ ಡಿ ಪಿ ಇವ್ರು ಮೂರು ಕೂಡಿದರೆ ಏನು ಅತಂತ್ರ ಆಗಲಿಕ್ಕಿಲ್ಲ, ಸ್ವತಂತ್ರ ಆಗ್ತದೆ ಸರ್ಕಾರ ಅಂತ. ಇಲ್ಲಿ ಬಿ ಜೆ ಪಿ ಏನಪ್ಪ ಕಾಶ್ಮೀರ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲೇ ಸ್ವಂತ ಏನಪ್ಪ 46 ಆಯ್ಕೆ ಆಗಿಬಿಡ್ಬೇಕು. ಇಲ್ಲಿ ಸರ್ವೆಗಳು ನೋಡಿದಾಗ ಅದೆಲ್ಲ ಸಾಧ್ಯ ಇಲ್ಲ ಅನ್ನಿಸ್ತದೆ. ಆದರೆ ಈ ಈ ಸಂದರ್ಭದಲ್ಲಿ ಮತ್ತೊಂದು ಮಾತು ನಾವು ಹೇಳಲೇಬೇಕು, ಈ ಸರ್ವೆಗಳೆಲ್ಲ ಖಚಿತ ಅಂತ ಅಲ್ಲ. ಹೆಂಗೆ ಹಿಂದಿನ ಸರ್ವೆಗಳು ನೋಡಿದ್ವಿ ನಾವು, 400 ಪಾರ್ ಎಲ್ಲರೂ ಸರ್ವೆ ಇದ್ದವು. ಗೋಧಿ ಮೀಡಿಯಾದವರಂತೂ 400 ದಾಳಿಸೇ ಬಿಟ್ಟಿರು, 350 ಮೇಲೆ ಇದ್ದ ಅವ್ರದ್ದೆಲ್ಲ. ಅದ್ರ ರಿಸಲ್ಟ್ ಏನು ಬಂತು, ನಮ್ಮ ಕೈಯಲ್ಲದ ಅಂಗೆ ಹುಣ್ಣಿಗೆ ಕನ್ನಡಿ ಏಕೆ ಅಂತ. ಅದಕ್ಕೆ ಈ ಸರ್ವೆಗಳನ್ನು ನಾವು ನಂಬದ ಏನು ಬರ್ತದೆ ನೋಡೋಣ. ಆದರೆ ಘಟನಾವಳಿಗಳು ಮಾತ್ರ ಈ ರೀತಿಯಾದ ಆಗ್ಬೋದು ಅಂತ ಎಲ್ಲರಿಗೂ ಓಡಿಸ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ನ ವಿರೋಧಿಸುವಂಥ ಗೋಧಿ ಮೀಡಿಯಾ ವಿಶೇಷವಾಗಿ ಏನಪ್ಪ ಅಂದರೆ ಈ ಸಲ ಕಾಂಗ್ರೆಸ್ಸಿಗೆ ಹೆಚ್ಚಿನ ಸೀಟಿನ ಕೊಡುವಂಥ ಅನಿವಾರ್ಯತೆಯವರು ಬಂದದಂದರೆ ಅಲ್ಲಿ ಪರಿಸ್ಥಿತಿ ಮಾತ್ರ ಹೆಂಗೆ ಅದ ಅಂತ. ಹೀಗಾಗಿ ಹರಿಯಾಣದಲ್ಲೇ ಕಾಂಗ್ರೆಸ್ ಸರ್ಕಾರ ನಿಶ್ಚಿತ, ಜಮ್ಮು ಕಾಶ್ಮೀರದಲ್ಲೂ ಸಹಿತ ಕಾಂಗ್ರೆಸ್ ಮತ್ತು ಎನ್ ಸಿ ಜೊತೆಗೆ ಪಿ ಡಿ ಪಿ ಕೂಡ ಸಾಧ್ಯದ. ಪಿ ಡಿ ಪಿ ಮಾತ್ರ ಈ ಸಲ ಬಿ ಜೆ ಪಿಯಿಂದ ಹೋಗುವುದಿಲ್ಲ. ಹೀಗಾಗಿ ಕಾಶ್ಮೀರದಲ್ಲೂ ಸಹಿತ ಜಮ್ಮು ಕಾಶ್ಮೀರದಲ್ಲೂ ಸಹಿತ ಕಾಂಗ್ರೆಸ್ ಎನ್ ಸಿ ಜಂಟಿ ಅಂತ ಸರ್ಕಾರ, ಹರಿಯಾಣದಲ್ಲಂತೂ ಕಾಂಗ್ರೆಸ್ ಸರ್ಕಾರ ಹಾಗೂ ಎಲ್ಲ ಲಕ್ಷಣಗಳು ಕಾಣ್ತದೆ. ಇದೊಂದು ಭಾಗ ಆದ್ರಿ. ಇನ್ನು ಇನ್ನೊಂದು ಭಾಗನ ಇನ್ನೊಂದು ಮಗ್ಗಲದ ಭಾಗ ಏನಪ್ಪ ಅಂದ್ರೆ ವಿಶೇಷವಾಗಿ ಈ ಎರಡು ರಿಸಲ್ಟ್ ಏನಾದರೂ ಕಾಂಗ್ರೆಸ್ ಮತ್ತು ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಪರ ಆದರೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲೇ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲೇ ಮಹಾರಾಷ್ಟ್ರ ಇದು ಈ ಒಂದು ಅಲ್ಲಿಯ ಮಹಾ ವಿಕಾಸ ಗಾಡಿ ಅವ್ರ ಪರವಾಗಿ ಆಗ್ತದನ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಈ ಮಹಾರಾಷ್ಟ್ರದಲ್ಲೇ ಆಡಳಿತ ಮಾಡಿರುವಂಥ ನಮ್ಮ ಏನಪ್ಪ ಈ ಬಿ ಜೆ ಪಿ ಮತ್ತು ಅದ್ರ ಜೊತೆಗೆ ಎನ್ ಸಿ ಪಿ ಒಡೆದ ಭಾಗ ಅಜಿತ್ ಪವಾರ್ ಅವ್ರದ್ದು, ಮತ್ತು ಇನ್ನೊಂದು ನಮ್ಮ ಶಿವಸೇನೆ ಅದು ಒಡೆದ ಹೋದಂತಹ ಒಂದು ಸಿಂಧೆ ಅವರು, ಇವರು ಮೂರು ಜನರ ಮಿತ್ರತ್ವದ ಸರ್ಕಾರ ರಚನೆ ಆಗ್ತದೆ ಅನ್ನುವಂಥದ್ದು. ಇನ್ನು ಇದರ ಪ್ರಭಾವ ಇದ್ರೆ ಹಾಗೆ ಆಗ್ತದೆ ರೀ. ಸಪೋಸ್ ಏನಾದರೂ ಈಗ ಊಹೆ ಮಾಡಿದಂಗೆ ಆಯಿತಪ್ಪ ಅಂತಂದರೆ ನಿಶ್ಚಿತವಾಗಿಯೂ ಏನಾಗ್ತದಪ್ಪ ಅಂತಂದರೆ ಈ ಒಂದು ಮಹಾರಾಷ್ಟ್ರನಾರ ಇದು ಪ್ರಭಾವ ಆಗಿ ಆಗ್ತದಂತ. ಯಾಕೆ ಆಗ್ತದಪ್ಪ ಅಂತಂದರೆ ವೆರಿ ಸಿಂಪಲ್, ಜನ ಸಹಜವಾಗಿ ಈ ಹರಿಯಾಣ ಅಂದರೆ ಉತ್ತರ ಭಾರತ ಮಧ್ಯ ಭಾರತ ಮೇಲುಗಡೆ ಎಲ್ಲ ಬಿ ಜೆ ಪಿಯ ಒಂದು ಅವಾಜ್ ಜೋರದ. ಆದರೆ ಇದು ಈಗೇನಾಗಿದೆಪ್ಪ ಅಂದರೆ ಆದಂಥ ಹರಿಯಾಣದಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಕಾಶ್ಮೀರದಲ್ಲಿ ಆಗಿರ್ಬೋದು, ಹೊಸ ಒಂದು ವೇವನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ, ಹೊಸ ಗಾಳಿಯನ್ನು ಬೀಸ್ತಾ ಇದೆ. ಅದರಿಂದಾಗಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗಳ ಮೇಲೆ ಈ ಒಂದು ಇಂಡಿಯಾದ ಪ್ರಭಾವ ಆಗುವಂಥದ್ದು ಅಥವಾ ಮಹಾವಿಕಾಸ್
ಅಗಾಧ ಪ್ರಭಾವವಂಥದ್ದು ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಒಂದು ವೇಳೆ ಇದು ಹರಿಯಾಣ ಮತ್ತು ಈಗಂತೆ ಕಾಶ್ಮೀರದ ಎರಡು ಏನಾದರೂ ಕಾಂಗ್ರೆಸ್ ಆಯಿತಪ್ಪ ಅಂತಂದ್ರೆ ಖಚಿತವಾಗಿಯೂ ನಮ್ಮ ಮೋದಿ ಅವರಿಗೆ ದೊಡ್ಡ ಒಂದು ಹೊಡೆದು ಬಿದ್ದಂಗೆ ಆಗ್ತದೆ. ಯಾಕಂದರೆ ಇದನ್ನು ಆಲ್ರೆಡಿ ಆರ್ ಎಸ್ ಎಸ್ ಅವ್ರು ಹೇಳಿದರು, ನೀವು ಆಯಾ ರಾಜ್ಯಗಳ ಲೀಡರನ್ನು ಬೆಳೆಸ್ರಿ ಅಂತೇಳಿ ಅದಕ್ಕೆ ಆರ್ಗನೈಸರ್ದಲ್ಲಿ ಒಂದು ಲೇಖನೂ ಬರೆದು ಹಾಕಿದ್ರು, ಎಲ್ಲನೂ ಮಾಡಿದರು. ಇವತ್ತು ಅದರ ತಿಕ್ಕಾಟದ ಆದರೂ ಸಹಿತ ಇನ್ನೂ ಮೋದಿಯವರು ತಮ್ಮ ಹೆಣತನ್ನು ಬಿಟ್ಟುಕೊಳ್ಳಿಕ್ಕೆ ಒಪ್ತಾ ಇಲ್ಲ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಮೋದಿಯವರ ಈ ಒಂದು ಪ್ರೈಮ್ ಮಿನಿಸ್ಟರ್ಶಿಪ್ಪು ಸಹಿತ ಹಾರ್ತದೇನೋ, ಅವರ ಸಮೀಪದಲ್ಲಿದ್ದಂಥವ್ರು ಯಾರಿಗೂ ಹೋಗ್ತದೇನೋ ಅನ್ನೋಂಥ ಒಂದು ಆತಂಕ ಮೋದಿವಾದಿಗಳಲ್ಲಿ ಮೂಡಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಯಾಕಂದರೆ ಈ ಸರ್ವೆಗಳು ಎಕ್ಸಿಟ್ ಪೋಲ್ಗಳಂತೆ ಈಗಾಗಲೇ ಅವ್ರನ್ನ ಕಂಗಾಲು ಮಾಡಿರಬೇಕು, ಮೋದಿ ಮತ್ತು ಶಾ ಅವರನ್ನು. ಯಾಕಂದರೆ ನಂತರ ಹೆಂಗೆ ಬಂದು ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಆಯ್ತಂದ್ರೆ ಅಲ್ಲಿ ನಾವು ಸರ್ಕಾರನ ಕಳ್ಕೊಂಡಿವಪ್ಪ ಅಂತಂದ್ರೆ ಮುಂದೆ ಏನಂತ. ಯಾಕಂದ್ರೆ ಇವತ್ತು ನಿಮಗೆ ಗೊತ್ತದೆ, ಇವತ್ತು ವ್ಯಾಪಾರಿ ವರ್ಗ ಆಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, ಯಾರೋ ಆಗಿರ್ಬೋದು, ಅವರು ಆಡಳಿತಾರೂಢದ ಪಕ್ಷದ ವಿರೋಧವನ್ನು ಕಟ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅವರಿಂದ ಅವರು ಉದ್ಯೋಗ ಹೊಡೆದು ಬೀಳ್ತದೆ. ಅದಕ್ಕಾಗಿ ಆಡಳಿತಾರೂಢ ಪಕ್ಷ ಹೊಂದಾಣಿಕೆ ಮಂಗಳು ಹೋಗಿ ಹೋಗ್ತಾರೆ. ಯಾವಾಗ ಇಲ್ಲಿ ಎಲ್ಲ ಕಡೆ, ಅದರಲ್ಲೂ ಮುಖ್ಯವಾಗಿ ಮುಂಬೈ ಈ ದೇಶದ ದೊಡ್ಡ ಆರ್ಥಿಕ ನೆಲೆ ಅದು, ಕೇಂದ್ರ ಅಲ್ಲೇ, ಆ ಕೇಂದ್ರದಲ್ಲೇ ಆ್ಯಕ್ಚುಲಿ ಏನಪ್ಪ ಅಂತಂದರೆ ದುಡ್ಡು ಹೆಚ್ಚಿಗೆ ಬರುತ್ತೆ ಪಾರ್ಟಿಗೆ. ಅದು ಮುಂಬೈದಿಂದ ಅದೇ ಕೈಯಿಂದ ಹೋದಪ್ಪ ಅಂತಂದ್ರೆ ನಮ್ಮ ಕೈಯಿಂದ ಹೋಗ್ತಂದ್ರೆ ಮುಂದೆ ಈ ಬಿ ಜೆ ಪಿ ಗತಿ ಏನು ಅಂತ, ಇದರ ಅರ್ಥ ಮೂಲ ಏನು ಅಂತ. ಯಾಕಂದ್ರೆ ಇಲೆಕ್ಷನ್ಗೆ ಯಾರು ಕೂಡಿಸ್ಕೊಂಡಿದ್ದಾರೆ ಮಾಡಿದ್ದಾರೆ ಏನೋ ಆಗ್ಯದ ಆ ಮಾತು ಬೇರೆ. ಆದರೂ ಸಹಿತ ಈಗ ಮುಂಬೈ ಅಥವಾ ಈ ಒಂದು ಮಹಾರಾಷ್ಟ್ರ ಹೋಯ್ತಪ್ಪ ಅಂತಂದ್ರೆ ಬಲು ದೊಡ್ಡ ರಾಜ್ಯ ಅವ್ರ ಕೈಯಿಂದ ಬಿಟ್ಟು ಹೋದಂಥದ್ದು ಆಗ್ತದೆ. ಹೀಗಾಗಿ ಈ ಚಟಪಟಿಕೆ ಈಗ ಆಲ್ರೆಡಿ ಶುರುವಾಗ್ಯದ ಈ ಎಕ್ಸಿಟ್ ಪೋಲ್ದಿಂದಾಗಿ. ಅವ್ರ ತಲೆಯಲ್ಲಿದ್ದು ಮುಸ್ಲಿಮ್ಸ್ಲಾದರೂ ಮತ್ತು ಹೆಂಗೋ ಅವ್ರಿಗೆ ಹೆಜ್ ಮೇಲೆ ಆಗ್ಬೋದು ಅಂತೇಳಿ ಸ್ವಲ್ಪ ಕಾಂಪಿಟೇಷನ್ ಹೆಜ್ ಮೇಲೆ ಆಯಿತಪ್ಪ ಅಂದ್ರೆ ಕಡೆಗೆ ಪರ್ಚೇಸ್ ಮಾಡ್ಬೋದು, ಮತ್ತೇನು ಮಾಡ್ಬೋದು, ದುಡ್ಡು ಹಚ್ಬೋದು, ಮಾಡ್ಬೋದು ಏನು ತಲೆಯಲ್ಲಿದೆ. ಸರ್ ಹಿಂದೆ ಮಾಡಿದ ಇತಿಹಾಸ ಬಿ ಜೆ ಪಿದು, ಅದು ಈ ಸಲ ಮಾಡ್ಬೋದು. ಮಹಾವಿಕಾಸ್ ಅಗಾಡಿಗೆ ಈಗ ಮುರಿ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ. ಆದರೂ ಸಹಿತ ಜನ ಇತ್ತೀಚೆಗೆ ಇವರ ಒಂದು ಬಣ್ಣದ ಮಾತಿಗೆ ಮರಳ ಆಗದೆ ಇಲ್ಲಪ್ಪ ಇವರು ಒಂದು ಸ್ವಲ್ಪ ಹೇಳಿದಂಗೆ ನಡ್ಕೊಳ್ಳೋದಿಲ್ಲ ಅನ್ನೋದು ಭಾವನೆ ಮೂಡಿದ್ರಿಂದಾಗೆ ಏನಾಗ್ತದೆ ನೋಡಬೇಕು ಅದನ್ನು. ಯಾಕೆಂದರೆ ಬಿ ಜೆ ಪಿ ಈಗಾಗಲೇ ಭಾಳಷ್ಟು ಮಾತಾಡಿತ್ತು, ಏನೆಲ್ಲ ಮಾತಾಡಿತ್ತು, ಆದರೆ ಆ ಮಾಡಿರಲಿ ಇಲ್ಲಿವರೆಗೆ. ಹೀಗಾಗಿ ಅಸಮಾಧಾನ ಮಾತ್ರ ನಿಶ್ಚಿತವಾಗಿಯೂ ಜನರಲ್ಲಿ ಅದೇ. ಅದಕ್ಕಾಗಿನ ಈಗ ಈ ಒಂದು ಗಾಬರಿ, ಒಂದು ಆತಂಕ ನಮ್ಮ ಏನಪ್ಪ ಅಂದರೆ ಮೋದಿಯವರಿಗೆ ಮತ್ತು ಶಾರ್ ಅವರಿಗೆ ಶುರು ಆಗಿಬಿಟ್ಟದೆ, ಗಾಬರಿ ಆಗಿದೆ. ಏನಪ್ಪ ಇದು ಉಳಿದು ಹೆಂಗೆ ಅಂತೇಳಿ, ಮತ್ತು ಅದು ಪ್ರಭಾವ ಆಗೋದು ಗ್ಯಾರಂಟಿನ. ಅದಕ್ಕಾಗಿ ಇವತ್ತು ರಾಹುಲ್ ಗಾಂಧಿಯವರು ಈ ಭಾರತದಲ್ಲೇ ಅಥವಾ ನಮ್ಮ ಇಂಡಿಯಾ ಒಂದು ಹೊಸ ಗೆಳೆತನದ ಪಕ್ಷ ಆಗಿದಲ್ಲ, ಅದಕ್ಕೊಂದು ನಾಯಕರಾಗಿ ಸಹಜವಾಗಿ ಹೊರಹೊಮ್ಮತಾ ಇದ್ದಾರೆ. ಹೀಗಾಗಿ ಈ ಒಂದು ಚುನಾವಣೆಗೆ ನಡೆದ ಚುನಾವಣೆ ಮಾತ್ರ ಈ ಬಿ ಜೆ ಪಿಗೆ ಒಂದು ರೀತಿಯಿಂದ ತೊಂದರೆ ಕೊಡುವಂಥದ್ದಾಗಿದೆ. ಜೊತೆಗೆ ಈಗ ಆಲ್ರೆಡಿ ಆರ್ ಎಸ್ ಎಸ್ದವರು ಇವ್ರನ್ನ ಹೇಗಾದರೂ ಮಾಡಿ ಸರಿಸ್ಬೇಕಪ್ಪ ಬದಿಗೆ, ಇವ್ರ ನಾಯಕರು ಸರಿಸ್ಬೇಕು ಅಂತೇಳಿ ಭಾಳಷ್ಟು ರಾಜ್ಯಗಳು ಮುಂಬರುವ ಚುನಾವಣೆಯಲ್ಲಿ ಮೋದಿ ಅವ್ರನ್ನ ಪ್ರಚಾರಕ್ಕಾಗಿ ತರಲಿಕ್ಕೆ ಹೋಗ್ಬೇಡ್ರಿ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇವೆಲ್ಲ ದೃಷ್ಟಿಟ್ಟುಕೊಂಡು ನೋಡಿದಾಗ ಮಹಾರಾಷ್ಟ್ರದ ಇನ್ನೂ ಮಹತ್ವದ್ದಾಗ್ತದೆ. ಮತ್ತು ಇವತ್ತು ದಿನದಿಂದ ದಿನಕ್ಕೆ ರಾಹುಲ್ ಗಾಂಧಿಯವರು ಎಲ್ಲರೂ ವಿಶ್ವಾಸ ತೆಗೆದುಕೊಂಡ ಒಂದು ಹೊಸ ರಾಜಕೀಯ ಶುರು ಮಾಡಲಿಕ್ಕೆ ಹೆಚ್ಚಿದ್ದಾರೆ. ಇದರಿಂದಾಗಿ ಬಿ ಜೆ ಪಿ ಮತ್ತು ಅವ್ರ ಸಂಘಟನೆಗೆ ಪರಿವಾರವಾದಿಗಳಿಗೆ ಭಾಳ ಆತಂಕ ಮೂಡಿದೆ. ಅದಕ್ಕಾಗಿ ಹರಿಯಾಣ ಕೈಗೆ ಅಧಿಕಾರ, ಜೊತೆಗೆ ಜಮ್ಮು ಕಾಶ್ಮೀರ ಕೈಗೆ ಹೋಗೋ ಸಾಧ್ಯತೆ ಭಾಳಿದ್ದಾವೆ. ಕೈ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಫಾರೂಕ್ ಅಬ್ದುಲ್ಲಾ ಅವರ ಸಂಘಟನೆ ಜೊತೆಗೆ ಹೋಗ್ಬೋದು ಅಂತೇಳಿ ಏನೋ ಇದ್ರ ಬದಲಾಗಿ ಏನೋ ಆದರೂ ಅದು ಪವಾಡ ನೋಡೋಣ. ಅದು ಗಡಿ ಏನಾಗ್ತದೆ ಅದು ತುರ್ತು ಮಾತ್ರ ರಾಹುಲ್ ಗಾಂಧಿಯವರು ಈ ದೇಶದ ಈ ನಾಡಿನ ನಾಯಕರಾಗಿ ಹೊರಹೊಮ್ಮತಾ ಇದ್ದಾರೆ, ಜನರು ವಿಶ್ವಾಸ ಗಳಿಸ್ತಾ ಇದ್ದಾರೆ. ಅದಕ್ಕೆ ಬರುವ ಮುಂಬರುವ ಒಬ್ಬರು ರಿಸಲ್ಟ್ ಪರಿಣಾಮ ಇವೆರಡೂ ರಾಜ್ಯಗಳಿಂದ ಸಾಕ್ಷಿ ಆಗಬಹುದೇನೋ ನೋಡೋಣ. ಹೇಗೆ ಬಂತು 8ನೇ ತಾರೀಕು, ಇನ್ನೂ ಒಂದು 2 ದಿವಸ ಆಗ ಈ ಸಮಯಕ್ಕೆ ಗೊತ್ತಾಗೇ ಆಗ್ತಿರ್ತದೆ ಇದು ಯಾರು ಮುಂದಿದ್ದಾರೆ ಯಾರಿಂದಾರೆ ಅಂತ. ಆದರೂ ಇವೆಲ್ಲ ಎಕ್ಸಿಟ್ ಪೋಲ್ಗಳ ಹಿನ್ನೆಲೆಯಲ್ಲಿ ಇವತ್ತು ಮಾತಾಡಿದ ಬಂದ ಉದ್ದೇಶ ಏನಪ್ಪ ಅಂದರೆ ಏನೇನು ನಡೀತಾ ಇದೆ ಹರಿಯಾಣದಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅನ್ನೋದನ್ನು ನಿಮ್ಮೊಂದಿಗೆ ಮಾತಾಡಿ ಅಲ್ಲಿ ರಾಜಕೀಯ ನಡೋದನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಈ ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬಾರ್ದು. ಹೇ ಚಿತ್ರ ಸ್ವಚ್ಛತೆ ಕೈಗಾರಿಕೆ ವಂದನೆಗಳು.